ಏನೆ ಮೇಡಮ್ ಆತರ ಆಗಿದೆ ಗೊತ್ತಾಯ್ತು ಮೇಡಮ್, ಕಷ್ಟ ಅರ್ಥ ಆಗ್ತಾ ಇದೆ. ಸಫರ್ ಆಗಿದ್ದೀರಾ 30 ವರ್ಷದಿಂದ. ಮಗನ ಕೆಲಸ ಸಿಗುತ್ತೆ ಅನ್ಕೊಂಡ್ರಿ, ಅದು ಆಗಿಲ್ಲ. ಚಿಕ್ಕ ಮಗ ನೋಡಿದ್ರೆ ಹುಷಾರಿಲ್ಲ. ನಾನು ಸಪೋರ್ಟ್ ಮಾಡ್ತಾ ಒಂದು ಕಳ್ಕೊಳಕ್ ಹೋದ್ರೆ ಮತ್ತು ಲಕ್ಷ್ಮಿ ದಿಲ್ದರಾಗಿದ್ದಾಳೆ. ನಾವು ಹೀಗಿದ್ದೀವಿ, ನಾವು ಅದೇ ಥರ ಮೀಡಿಯಾದಲ್ಲಿ ಮಾತಾಡ್ದೋ ನಾವು. ಅಲ್ಲ, ಕಳ್ಳನ ಹೆಂಡತಿ ಅವ್ರ ಮಕ್ಕಳು ನೋಡಿ, ಯಾವ ರಾಜಕೀಯ ಒಬ್ಳು ಪ್ರವೇಶ, ಇನ್ನೊಬ್ಳು ಫಿಲಮಲ್ಲಿ. ಹಾಂ, ಎಷ್ಟು ಒಂದು ಅವ್ರಿಗೆ ಗೌರವ ಇದೆ. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ನಮ್ಮ ಮಕ್ಕಳು ಸತ್ತಿರೋರಿಗೆ ಅಷ್ಟು ಮರ್ಯಾದೆ ಇಲ್ಲ. ಆ ಕಳ್ಳನ ಮಕ್ಕಳಿಗೆ ಅಷ್ಟು ಸೆಕ್ಯೂರಿಟಿ ಇದೆ, ಅವ್ರಿಗೆ ಅಷ್ಟು ಮರ್ಯಾದೆ ಇದೆ ಗೌರ್ಮೆಂಟ್. ಅಲ್ಲ, ಹೊರಗಡೆ ಇರೋರಿಗೆ ಜೀವಕ್ಕೆ ಅಪಾಯ ಅನ್ನೋದು ಗೊತ್ತಿದೆ ತಾನೇ. ಅವನು ಫೈರ್ ಮಾಡ್ತಾನೆ ಬರ್ತಾನೆ ಅಂತ ಗೊತ್ತಿದ್ದನೋ, ಯಾಕೆ ಪ್ರಾಡಕ್ಟ್ ಕೊಟ್ಟಿಲ್ಲ ಅವ್ರಿಗೆ ಅಂದ್ರೆ ಇನ್ಸಿಡೆಂಟ್ ಎಲ್ಲರಿಗೆ ಗೊತ್ತಿದೆ. ಡಿಪಾರ್ಟ್ಮೆಂಟ್ ಗೊತ್ತಿದೆ ನಮ್ಮನೆಯವರು ಫೈರ್ ಅವನು ಗುಂಡಾಗ್ತಾನೆ, ನನ್ನನ್ನು ಹೇಳಿದ್ರು ಗುಂಡಾಗ್ತಾನಂತೆ, ಅದೇನು ಹಂಗಂತ ಅನ್ಕೊಂಡು ಬಂದಿದೆ ಮೆಸೇಜ್ ಅಂತ. ನನಗೆ ಗಾಬರಿ ಆಗೋಯ್ತು, ಬೇಡ ನೀವು ಹೋಗ್ಲೇ ಬೇಡ, ನೀನು ನಮಗೆ ಬೇಕಾದ್ರೆ ಇಲ್ಲೇ ಎಲ್ಲಾದ್ರೂ ಹಾಕಿಸ್ಕೊಳ್ರಿ ಅಂತಂದೆ. ಅವರು ಹೋಗಿ ಕೇಳಿದ್ದಾರೆ, ಅಲ್ಲಿ ಆಫೀಸರು ಜಗಳ ಮಾಡಿದ್ದಾರೆ. ಇಲ್ಲ, ನಾನು ಎಲ್ಲರೂ ಹಿಂಗೆ ಹೇಳ್ಕೊಂಡು ಬಂದರೆ ಯಾವ ಮೆನ್ನನ್ನು ಹಾಕೋದು ಡ್ಯೂಟಿಗೆ, ನೀನು ಹೋಗ್ಬಿಟ್ಟು ಬೇಗ ಬಾ, ಯಾವಾಗ ನೋಡು ನಾನು ಹೊರಗಡೆ ಹೋಗಲ್ಲ ಹೋಗಲ್ಲ ಅಂತ ಹೇಳ್ತೀಯಲ್ಲ ಅಂತ ಈ ಥರ ಮಾಡಿ ಕಳಿಸಿರೋದು. ನಮ್ಮಂಥ ಒಂದು ಪಿ ಸಿಗಳು ಕುಟುಂಬ ತುಂಬ ಇದೆ, ಅವರು ಅವ್ರಿಗೂ ಒಳ್ಳೇದಾಗಲಿ ಅಂತಲೇ ನಾವು ಸ್ಟೇ ಹಾರ್ಡರ್ ತರಲಿಲ್ಲ. ಇಲ್ಲಾಂದರೆ ಅವತ್ತು ನಾವು ತಂದಿದ್ರೆ ಕೋರ್ಟೇ ನಮಗೆ ಎಷ್ಟು ಏನು ಅಮೌಂಟು ನಮ್ಗೆ ಬರಬೇಕು ಅದು ರಿಲೀಸ್ ಮಾಡ್ತಾ ಇತ್ತು. ನಾವು ಇವ್ರು ನಂಬ್ಕೊಂಡ್ಬಿಟ್ಟು ಸುಮ್ಮನೆ ಆಗಿಬಿಟ್ವಿ. ಅವ್ರಿಗೆ ಸೈಟ್ ಕೊಡೋಕ್ಕೆ ಅಂತಲೇ ಬಂದಿದ್ದು. ಆ ಟೈಮಲ್ಲಿ ಇವ್ರನ್ನ ರಿಲೀಫ್ ಮಾಡಲಿಲ್ಲ ಟೇಷನಿಂದ, ಇಲ್ಲಾಂದರೆ ಮಾಡಿಬಿಡ್ತಾ ಇದ್ರು. ಆವಾಗ ಅವ್ರಿಗೆ ಎಂಥದ್ದು ತೊಂದರೆ ಹಾಕ್ತಿರ್ಲಿಲ್ಲ ಜೀವಕ್ಕೆ. ಕಡೆಗೆ ನಮಗೊಂದೊಂದು 5-5 ನಾಯಿಗೆ ಇಟ್ಟಂಗೆ ಇಟ್ಬಿಟ್ರು. ಅಷ್ಟು ಅವಮಾನ ಮಾಡ್ಕೊಂಡು ಬಂದ್ವಿ ಗೊತ್ತಾ, ಕೊಡಲ್ಲ ಕೊಡೋಕ್ಕೆ ಬರಲ್ಲ ಅಂತೇಳಿ ಅಷ್ಟು ಫೈಟ್ ಮಾಡಿ ಇವಾಗ ಕೋರ್ಟಿಂದ ಯಾವಾಗ ಕೊಡೋಕ್ಕೆ ಬರಲ್ಲ ಅಂತ ನಿಶ್ಚಯ ಮಾಡ್ಕೊಂಡು ಕೂಲಿ ಕೆಲಸಕ್ಕೆ ಹೋಯ್ತಾ ಇದ್ದೆ. ಏನ್ ಮಾಡೋದು, ಹೊಡಿಂಗಿದ್ದೆ ಪಾಪ. ಹೋಗಿ ಕೇಳಿದ್ವಿ ಅಂತ ಶಂಕರ್ ಬಿದ್ರಿ ಅವರು ಎಲ್ಲಾರ್ಗೂ ಜೊತೆನು ಹೋಗಿ ಮಾತಾಡಿ, ಎಲ್ಲಾರ ಜೊತೆನು ನಮ್ ಕಷ್ಟ ಎಲ್ಲ ಹೇಳ್ಕೊಂಡಿದೀವಿ. ನಾವು 3 ಜನ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರು ಮೇನ್ ಇದಾರೆ ಅಲ್ಲೇ ಹೋಗಿ ಕೇಳಿದೀವಿ, ಅಲ್ಲೇನೆ ಮಾಡ್ಕೊಟ್ಟಿವಿ. ಹೂವಂತಾರೆ ಅಷ್ಟೇ, ಆಯ್ತಮ್ಮ ನೋಡದ ಹಿಂಗೆ ಹಿಂಗೆ ಅಂತ. ಹೋಗಿ ಅವ್ರಿಗೆ ಮನಸ್ಸು ಅನ್ನೋದು ಇದ್ದಿದ್ರೆ ನಿಜವಾಗ್ಲೂ ಅವರು ನಾವು ಎಷ್ಟು ಕಷ್ಟಪಡ್ತಾ ಇದ್ವಿ ಅಂತ ನಿಜವಾಗ್ಲು ಕಾಲು ಬಂದ ಹೆಲ್ಪ್ ಮಾಡಿದ್ರೆ ಸಾಕಾಗಿತ್ತು. ನಾವು ಅದನ್ನು ಹೇಳ್ತಾ ಇದ್ವಿ, ನಮಗೆಲ್ಲಾನು ಬೇಡ, ಯಾಕಂದರೆ ಅಲ್ಲಿನೂ ಡ್ಯೂಟಿ ಮಾಡಿದವರು. ನಮ್ಮಂಥ ಒಂದು ಪಿ ಸಿಗಳು ಕುಟುಂಬ ತುಂಬ ಇದೆ, ಅವರು ಅವ್ರಿಗೂ ಒಳ್ಳೇದಾಗಲಿ ಅಂತಲೇ ನಾವು ಸ್ಟೇ ಹಾರ್ಡರ್ ತರಲಿಲ್ಲ. ಇಲ್ಲಾಂದರೆ ಅವತ್ತು ನಾವು ತಂದಿದ್ರೆ ಕೋರ್ಟೇ ನಮಗೆ ಎಷ್ಟು ಏನು ಅಮೌಂಟು ನಮ್ಗೆ ಬರಬೇಕು ಅದು ರಿಲೀಸ್ ಮಾಡ್ತಾ ಇತ್ತು. ನಾವು ಇವ್ರು ನಂಬ್ಕೊಂಡ್ಬಿಟ್ಟು ಸುಮ್ಮನೆ ಆಗಿಬಿಟ್ವಿ. ಇವ್ರು ಈ ಥರ ಮೋಸಗಳು ಮಾಡ್ತಾರೆ ಅಂತ. ಇನ್ನೇನು ಮಗನಿಗೆ ಯಾವತ್ತಿದ್ರೂ ಕೊಟ್ಟೆ ಕೊಡ್ತಾರಲ್ವಾ ಅಂತ ನಾವು ಇದಕ್ಕೆ ಇವಾಗ ನನ್ನ ತುಂಬ ಭಯ ಆಗುತ್ತೆ, ನೀವು ಹೋಗ್ಬೇಡಿ ಅಂತ ಅಂದೆ. ಅದಕ್ಕೆ ಅವ್ರು ಹೇಳಿದ್ರು ಇಲ್ಲಮ್ಮ ಏನಿಲ್ಲ ಬರೀ ಟೇಷನಲ್ಲಿ ತಾನೇ ಹೋಗ್ಬಿಟ್ಟು ಇವರು ಯಾರು ಆವಾಗ ಮಿನಿಸ್ಟ್ರಿ ಆಗಿದ್ರು, ಹಾಂ ಬಂಗಾರಪ್ಪ ಇದ್ರಲ್ಲ ಅವರು ಅವತ್ತೊಂದು ದಿನ ಬಂದಿದ್ರು. ಎಷ್ಟು 20ನೇ ತಾರೀಕೇನೋ ಬಂದಿದ್ರು. ಅವರು ಫಸ್ಟು ಸತ್ತೋದ್ರಲ್ಲ ಮೈಸೂರಿಗೆ. ಅದು ಯಾಕೆ ಬಂದಿದ್ರು ಅಂತಂದರೆ ಇವಾಗ ವೀರಪ್ಪನ ಕಡೆಯಿಂದ ಫಸ್ಟು 5 ಜನ ಇನ್ಸ್ಪೆಕ್ಟರ್ಗಳು ಸತ್ತಿದ್ರಲ್ಲ, ಯಾರೋ ಅವರು ಗಣಪತಿ ಮತ್ತು ಇನ್ನು ಯಾರೋ ಕೆಲವರೆಲ್ಲ ಸತ್ತಿದ್ರು 5 ಜನ. ಹಾಂ, ಅವರು ಸತ್ತಿದ್ರು. ಅವ್ರಿಗೆ ಸೈಟ್ ಕೊಡೋಕ್ಕೆ ಅಂತಲೇ ಬಂದಿದ್ದು. ಆ ಟೈಮಲ್ಲಿ ಇವ್ರನ್ನ ರಿಲೀಫ್ ಮಾಡಲಿಲ್ಲ ಟೇಷನಿಂದ, ಇಲ್ಲಾಂದರೆ ಮಾಡಿಬಿಡ್ತಾ ಇದ್ರು. ಆವಾಗ ಅವ್ರಿಗೆ ಎಂಥದ್ದು ತೊಂದರೆ ಹಾಕ್ತಿರ್ಲಿಲ್ಲ ಜೀವಕ್ಕೆ. ಇವಾಗ ಅವ್ರು ಬಂದಿದ್ದರಿಂದ 2 ದಿನ ಲೇಟಾಗಿ ಈ ಥರ ಆಯಿತು ನಮ್ಮ ಮನೆಯವ್ರದ್ದು. ಡೆತ್ ಆಯಿತು. ಈ ಥರ ಇನ್ಸಿಡೆಂಟ್ ಆಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಇವಾಗ ಕಾಡ್ಗೆ ಹೋದ್ರೆ ಏನಾರು ಆಗುತ್ತೆ, ವೀರಪ್ಪನ ಅಲ್ಲಿ ಮಾಡ್ತಾನೆ ಇಲ್ಲ ಹೋಗ್ಬೇಕಾದ್ರೆ ಅನ್ಕೊಳ್ತೀರಿ. ಸ್ಟೇಷನ್ಗೆ ಬಂದು ಅಟ್ಯಾಕ್ ಮಾಡ್ತಾರೆ. ಆ ಟೇಷನ್ ನೋಡಿದರೆ ಹೋಗ್ಲಿ, ಟೇಷನ್ನ ಅಟ್ಯಾಕ್ ಮಾಡ್ತಾರೆ ಅಂತ ಅಂದಮೇಲೆ ಟೇಷನ್ ಪ್ರಾಡಕ್ಟ್ ಯಾರು ಮಾಡಬೇಕು, ಸರ್ಕಾರ ಮಾಡಬೇಕಾಗಿತ್ತಲ್ಲ. ಹೊರಗಡೆ ನೋಡಿದರೆ ಜಗಲಿ ಇಷ್ಟೇ ಇಷ್ಟಿದೆ, ಅದರಲ್ಲಿ 5 ಜನ ಮಲ್ಕೊಂಡಿದ್ದಾರೆ, ಒಳಗಡೆ ಅಂತೂ ಜಾಗ ಇಲ್ಲ. ಇವಾಗ ಅವ್ರನ್ನ ಇವಾಗ ಹೊರಗಡೆ ಇರೋರಿಗೆ ಜೀವಕ್ಕೆ ಅಪಾಯ ಅನ್ನೋದು ಗೊತ್ತಿದೆ ತಾನೇ. ಅವನು ಫೈರ್ ಮಾಡ್ತಾನೆ ಬರ್ತಾನೆ ಅಂತ ಗೊತ್ತಿದ್ದನೋ, ಯಾಕೆ ಪ್ರಾಡಕ್ಟ್
ಕೊಟ್ಟಿಲ್ಲ ಅವರಿಗೆ. ಅಂದ್ರೆ ಈ ಇನ್ಸಿಡೆಂಟ್ ಎಲ್ಲರಿಗೂ ಗೊತ್ತಿದೆ ಡಿಪಾರ್ಟ್ಮೆಂಟ್ ಗೊತ್ತಿದೆ. ನಮ್ಮನೆಯವರು ಫೈರ್ ಅವನು ಗುಂಡಾಗ್ತಾನೆ, ನನ್ನ ಹತ್ರನೂ ಹೇಳಿದರು ಗುಂಡಾಗ್ತಾನಂತೆ ಅದೇನು ಹಂಗಂತ ಅಂದ್ಕೊಂಡು ಬಂದಿದೆ ಮೆಸೇಜ್ ಅಂತ. ನನಗೆ ಗಾಬರಿ ಆಗೋಯ್ತು, ಬೇಡ ನೀವು ಹೋಗಲೇ ಬೇಡ, ನೀನು ನಮಗೆ ಬೇಕಾದ್ರೆ ಇಲ್ಲೇ ಎಲ್ಲಾದರೂ ಹಾಕಿಸ್ಕೊಳ್ರಿ ಅಂತಂದೆ. ಅವರು ಹೋಗಿ ಕೇಳಿದ್ದಾರೆ, ಅಲ್ಲಿ ಆಫೀಸರು ಜಗಳ ಮಾಡಿದ್ದಾರೆ, ಇಲ್ಲ ನಾನೇ ಎಲ್ಲರೂ ಹಿಂಗೆ ಹೇಳ್ಕೊಂಡು ಬಂದರೆ ಯಾವ ಮೆನ್ನನ್ನು ಹಾಕೋದು ಡ್ಯೂಟಿಗೆ, ನೀನು ಹೋಗ್ಬಿಟ್ಟು ಬೇಗ ಬಾ, ಯಾವಾಗ ನೋಡು ನಾನು ಹೊರಗಡೆ ಹೋಗಲ್ಲ ಹೋಗಲ್ಲ ಅಂತ ಹೇಳ್ತೀಯಲ್ಲ ಅಂತ ಈ ಥರ ಮಾಡಿ ಕಳಿಸಿರೋದು. ನಮ್ಮ ಮನೇಲಿ ವೀಳ್ಯದೆಲೆ ವ್ಯಾಪಾರ ಮಾಡ್ತಾರೆ ನಮ್ಮ ಗಂಡನ ಮನೇಲಿ. ಹೇಳಕ್ಕೆ ಹೋದರೆ ಮುತ್ತುಲಕ್ಷ್ಮಿ ದಿಲ್ದರಾಗಿದ್ದಾಳೆ, ನಾವು ಹೀಗಿದ್ದೀವಿ. ನಾವು ಅದೇ ಥರ ಮೀಡಿಯಾದಲ್ಲಿ ಮಾತಾಡ್ದೋ ನಾವು ಅಲ್ಲ, ಕಳ್ಳನ ಹೆಂಡತಿ ಅವ್ರ ಮಕ್ಕಳು ನೋಡಿ ಯಾವ ರಾಜಕೀಯ, ಒಬ್ಳು ಪ್ರವೇಶ, ಇನ್ನೊಬ್ಳು ಫಿಲಮಲ್ಲಿ, ಹಾಂ ಎಷ್ಟು ಒಂದು ಅವ್ರಿಗೆ ಗೌರವ ಇದೆ. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ನಮ್ಮ ಮಕ್ಕಳು ಸತ್ತಿರೋರಿಗೆ ಅಷ್ಟು ಮರ್ಯಾದೆ ಇಲ್ಲ, ಆ ಕಳ್ಳನ ಮಕ್ಕಳಿಗೆ ಅಷ್ಟು ಸೆಕ್ಯೂರಿಟಿ ಇದೆ, ಅವ್ರಿಗೆ ಅಷ್ಟು ಮರ್ಯಾದೆ ಇದೆ ಗೌರ್ಮೆಂಟ್. ಅಲ್ಲ ಮಕ್ಕಳು ಚೆನ್ನಾಗಿ ಇರಲಿ, ಒಳ್ಳೆ ಗುಣವಂತರಾಗಿರಲಿ, ಅದು ಬೇಡ. ನಾನು ಹೇಳಿದ್ದು ಲೆವೆಲಲ್ಲಿ ಹೇಗಿದ್ದಾರೆ ನೋಡಿ ಅವರು, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ವ್ಯವಸ್ಥೆ ನಮ್ಗೆ ಈ ಥರ. ಇದು ಡ್ಯೂಟಿಗೆ ಹೋಗ್ಲೇಬೇಕು, ಸ್ಪೆಷಲ್ ಡ್ಯೂಟಿಗೆ ಹೋಗ್ಲೇಬೇಕು ಅಂತ ಶಂಕರ್ ಟಿವಿ ನಮ್ಮ ಮನೆಯಕ್ಕೆಲ್ಲ ಕಂಡೀಷನ್, ನೀವು ಹೋಗಲೇಬೇಕು, ಯಾರು ಹೋಗಲ್ಲ ಅಂತ ಹೇಳ್ಕೊಡ್ತು ಡಿಸ್ಕಸ್ ಮಾಡ್ತೀವಿ. ಅವಳು ಒಂದು ಫಿಲಮ್ ತೆಗೆದ್ರಲ್ಲ ಪಾಪ, ಯಾರು ಈ ಥರ ತಗೊಂಡಿದ್ದಾಳೆ. ನಾವು ನಮ್ಮ ಡಿಪಾರ್ಟ್ಮೆಂಟಿಗೆ ಹಂಚ್ಕೊಂಡು ಬಂದಿದ್ದ 60 ಕೋಟಿಲಿ ನಾವು ಸ್ಟೇ ಆರ್ಡ್ರ್ ಕೂಡ ತರದೆ ಅವ್ರ ಮನ್ಸಿಗೆ ನೋವಿಸ್ಬಾರ್ದು, ಅವರೇನೆ ನಮಗೆ ಏನು ಮಾಡ್ತಾರೆ ಸಹಾಯ ಅಂತ ನಾವು ಇದ್ದಿದ್ರೆ ಈ ಥರ ನಮ್ಮ ಪರಿಸ್ಥಿತಿ ಇವಾಗ ಹಿಂಗಾಯ್ತು. ಒಳ್ಳೆಯವ್ರಿಗೆ ಮಠಕ್ಕೆಲ್ಲ ತಗೊಂಡು ಕೊಟ್ಟಿದ್ದಾರೆ, ಸ್ಕೂಲ್ಗಳಿಗೆ, ಮಠಕ್ಕೆ ಮಾಡ್ತಿದ್ದಾರೆ. ಅದರಲ್ಲಿ ಆ ದುರಂತದಲ್ಲಿ ಫ್ಯಾಮಿಲಿ ಸಫರ್ ಮಾಡ್ತಾ ಇದ್ದಾರೆ ಅನ್ಭವಿಸ್ತಾರೆ. ಮಠಕ್ಕೆ ಏನು ಕೊಡ್ಬೇಕಿತ್ತು ಕೊಟ್ಟಿದ್ದಾರೆ. ನಾವು ಹೇಳ್ಬೇಕಾಗುತ್ತೆ ಸುಮ್ಮನೆ, ಅವ್ರು ಲಿಂಗಾಯಿತಲ್ವಾ ಅದಕ್ಕೆ ಮಠಗಳಿಗೆಲ್ಲ ಕೊಟ್ಟು, ಸತ್ತಿರೋದು ನಮ್ಮ ಗಂಡಂದಿರು, ಆ ಪರಿಹಾರ ದುಡ್ಡಲ್ಲಿ ಎಲ್ಲ ಕಡೆಗೂ ನಮ್ಗೊಂದೊಂದು 5-5 ನಾಯಿಗೆ ಇಟ್ಟಂಗೆ ಇಟ್ಬಿಟ್ರು, ನಾಯಿಗಳಲ್ವಾ ಹಂಗೇನೆ. ಗೊತ್ತಾಯ್ತು ಮೇಡಮ್, ಕಷ್ಟ ಅರ್ಥ ಆಗ್ತಾ ಇದೆ. ಸಫರ್ ಆಗಿದ್ದೀರಾ 30 ವರ್ಷದಿಂದ, ಮಗನ ಕೆಲಸ ಸಿಗುತ್ತೆ ಅನ್ಕೊಂಡ್ರಿ ಅದು ಆಗಿಲ್ಲ, ಚಿಕ್ಕ ಮಗ ನೋಡಿದ್ರೆ ಹುಷಾರಿಲ್ಲ. ನಾನು ಸಪೋರ್ಟ್ ಮಾಡ್ತಾ ಒಂದು ಕಳ್ಕೊಂಡಿದ್ರು ನಾವು ಮೇಡಮ್, ನಾವು ಈಗ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ನಮ್ಮ ಮನೆಯವ್ರು ಇದ್ದು ತೀರ್ಕೊಂಡಿದ್ರು, ನಾನು ನಮ್ಮ ನಾಡಿಗಾಗಿ ನನ್ನ ಮಗನೂ ಅದೇ ಸ್ಥಾನಕ್ಕೆ ತಂದೆ. ನಾನು ಪೊಲೀಸೇ ಬೇಕು, ನನ್ನ ಮಗನೂ ಅದೇ ಸ್ಥಾನದಲ್ಲಿ ಇರಲಿ ಅಂತ. ಆದರೆ ಅವನು ಒಬ್ರಿಗೆ ಆಗಿದ್ದು ಇನ್ನೊಬ್ರಿಗೆ ಆಗಲ್ಲ ಅಲ್ವಾ, ಆ ಥರದಲ್ಲಿ ನಾನು ಅವನು ಸೇವೆ ಮಾಡಲಿ ಅಂದ್ಬಿಟ್ಟು ತಂದಿದ್ದೀನಿ. ಏನು ಮಾಡೋದು, ಏನು ಹೇಳ್ಕೊಳಕ್ಕೂ ನಮ್ಗೆ ಆಗ್ತಾ ಇಲ್ಲ. ಯಾಕಾದರೂ ಇವಾಗ ಆ ಜಾಗಕ್ಕೆ ನನ್ನ ತಂದೆ ನನ್ನ ಮಗನ ಅನ್ನೋಂಗೆ ಆಗ್ಬಿಟ್ಟಿದೆ.